50,000 ಛಾಯಾಚಿತ್ರಗಳಲ್ಲಿ ಒಂದೇ ಒಂದು ಛಾಯಾಚಿತ್ರ ಮಾತ್ರ ಎದ್ದು ನಿಂತಿತ್ತು. ಆ ಒಂದೇ ಒಂದು ಛಾಯಾಚಿತ್ರ ಐಶ್ವರ್ಯ ಶ್ರೀಧರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಿತ್ತು. ಐಶ್ವರ್ಯ ಶ್ರೀಧರ್ ಅವರು ನಮ್ಮ ಇಡೀ ಭಾರತ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. 23 ವರ್ಷದ ಐಶ್ವರ್ಯ ಶ್ರೀಧರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಪ್ರತಿಷ್ಠಿತ ಅವಾರ್ಡ್ ಗೆದ್ದಿರುವ ಭಾರತದ ಮೊದಲ ಹೆಣ್ಣು ಎಂಬ ಹೆಗ್ಗಳಿಕೆ ಹಾಗೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಭಾರತದ ಮಿಂಚು ಹುಳುಗಳನ್ನು ಸೆರೆಹಿಡಿದುದಕ್ಕೆ ಐಶ್ವರ್ಯರವರು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಐಶ್ವರ್ಯರವರು ತಮ್ಮ ಚಾರಣದ ಸಮಯದಲ್ಲಿ ಈ ಛಾಯಾಚಿತ್ರವನ್ನು ಕ್ಲಿಕ್ ಮಾಡಿದ್ದಾರೆ. ಈ ಛಾಯಾಚಿತ್ರವನ್ನು ತೆಗೆಯಲು ಅವರು ತುಂಬಾ ಗಂಟೆಗಳ ಸಮಯವನ್ನು ಕಳೆದಿದ್ದಾರೆ. ಐಶ್ವರ್ಯ ತಾಳ್ಮೆ ಹಾಗೂ ದೃಢ ಸಂಕಲ್ಪಕ್ಕೆ ಈ ಅದ್ಭುತವಾದ ಛಾಯಾಚಿತ್ರವನ್ನು ತೆಗೆಯಲು ಅವರಿಗೆ ಪ್ರಕೃತಿ ಹಾಗೂ ಸಮಯ ಸುಸಜ್ಜಿತವಾದ ದಾರಿ ಮಾಡಿಕೊಟ್ಟಿದೆ. ಪ್ರಶಸ್ತಿಯನ್ನು ನ್ಯಾಷನಲ್ ಹಿಸ್ಟರಿ ಮ್ಯೂಸಿಯಂನಿಂದ ಶ್ಲಾಘಿಸಲ್ಪಟ್ಟಿದೆ. ಪ್ರವೇಶ ಪಡೆದ ಸುಮಾರು 50,000 ಛಾಯಾಚಿತ್ರಗಳ ಪೈಕಿ ಐಶ್ವರ್ಯ ಛಾಯಾಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಐಶ್ವರ್ಯರವರು ತಮ್ಮ ಬಾಲ್ಯದಿಂದಲೇ ಛಾಯಾಚಿತ್ರವನ್ನು ಹವ್ಯಾಸವಾಗಿಸಿಕೊಂಡಿದ್ದಾರೆ ಮತ್ತು ಅವರು ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ನಿರ್ದೇಶಿಸಿದ್ದಾರೆ. ಐಶ್ವರ್ಯರವರ ಛಾಯಾಚಿತ್ರಗಳು ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ.